ನಮಸ್ಕಾರ ಇದು ಸಮಾಜಮುಖಿ ಇವತ್ತಿನ ನಮ್ಮ ಅತಿಥಿಗಳು ರೋಹಿತಾಕ್ಷ ಮತ್ತು ನಿಶಾ ರೋಹಿತಾಕ್ಷ ಅವರು ಇಬ್ಬರನ್ನು ಕೂಡ ನಾನು ಈ ಒಂದು ಮಾತುಕತೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ ಇಬ್ಬರಿಗೂ ಕೂಡ ಪ್ರೀತಿ ನಮಸ್ಕಾರಗಳು ನಮಸ್ಕಾರ ವಿಶೇಷ ಏನಂತ ಕೇಳ್ಬೋದು ರೋಹಿತಾಕ್ಷ ಮತ್ತು ನಿಶಾ ಅವರು ಇಬ್ಬರು ಕೂಡ ಯೋಗಿಕ್ ಸೈನ್ಸ್ನಲ್ಲಿ ಎಮ್ ಎಸ್ ಸಿ ಮಾಡಿದವರು ಇವತ್ತು ಅವರು ಹೊರ ದೇಶದಲ್ಲಿ ಅಂದರೆ ದುಬೈ ದೇಶದಲ್ಲಿ ಯೋಗ ತರಬೇತುದಾರರಾಗಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಸ್ ಯೋಗಕ್ಕೆ ನಾವು ನಮ್ಮ ಪರಿಸರದಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ಪ್ರೋತ್ಸಾಹ ಬೆಂಬಲ ಮತ್ತು ಜನರ ಸಹಭಾಗಿತ್ವ ವಿದ್ಯಾರ್ಥಿಗಳ ಸಹಭಾಗಿತ್ವ ಇವೆಲ್ಲವನ್ನು ನಾವು ನೋಡಿದ್ದೇವೆ ಎಸ್ ವಿದೇಶದಲ್ಲಿ ಯಾವ ರೀತಿ ಇರುತ್ತೆ ಅದರಲ್ಲೂ ಕೂಡ ಗಲ್ಫ್ ಕಂಟ್ರಿಯಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಯೋಗವನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಯಾವ ರೀತಿಯಾಗಿ ಸ್ವೀಕರಿಸಿದ್ದಾರೆ ಯಾವ ರೀತಿಯ ಪ್ರೋತ್ಸಾಹ ಉಂಟು ಎಲ್ಲ ವಿಚಾರಗಳನ್ನು ಇವತ್ತು ರೋಹಿತಾಕ್ಷ ಮತ್ತು ನಿಶಾ ಅವರು ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ ರೋಹಿತಾಕ್ಷ ಮತ್ತು ನಿಶಾ ದಂಪತಿಗಳು ದುಬೈಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರೋಹಿತಾಕ್ಷ ಅವರು ಟ್ರಾನ್ಸ್ ಯೋಗ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಯೋಗ ಕನ್ಸಲ್ಟೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ನಿಶಾ ಅವರು ರಿಲಯನ್ಸ್ ಯೋಗ ತರಬೇತಾರರಾಗಿ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಇಬ್ಬರೂ ಕೂಡ ತಮ್ಮ ಅನುಭವವನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದಾರೆ ಮತ್ತೊಮ್ಮೆ ನಾನು ಇಬ್ಬರಿಗೆ ಕೂಡ ಪ್ರೀತಿಯಿಂದ ನಿಮ್ಮನ್ನು ಈ ಒಂದು ಶೋಗೆ ಬರಮಾಡಿಕೊಂಡು ನಾವೆಲ್ಲರೂ ಕುತೂಹಲದಿಂದ ಇದ್ದೇವೆ ದುಬೈಯಲ್ಲಿ ಯೋಗ ಯಾವ ರೀತಿ ಅಂದರೆ ಯಾವ ರೀತಿ ಇದಕ್ಕೆ ಅಲ್ಲಿ ಜನರ ಸ್ಪಂದನ ಇದೆ ಯಾವ ರೀತಿಯಾಗಿ ಅವರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದೇನೆ ಮಾತಾಡೋದಕ್ಕಿಂತ ಮೊದಲು ದುಬೈಯ ವಿಚಾರವನ್ನು ಮಾತಾಡೋದಕ್ಕಿಂತ ಮೊದಲು ರೋಹಿತಾಕ್ಷರೇ ನೀವು ಯೋಗವನ್ನು ಅಥವಾ ಯೋಗದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎಸ್ ಸಿ ಮಾಡ್ತೀರಿ ನಿಮಗೆ ಯೋಗದಲ್ಲಿ ಆಸಕ್ತಿ ಬರಲಿಕ್ಕೆ ಕಾರಣ ಎಲ್ಲಿಂದ ಏನು ಅಂತ ನನಗೆ ಕಾರಣ ಅಂದರೆ ನಾನು ಡಿಗ್ರಿಲಿ ಮಾಡು ಅಲಸಸ್ ಈವ್ನಿಂಗ್ ಕಾಲೇಜಲ್ಲಿ ಓದಿತ್ತು ನಾನು ಅಲ್ಲಿ ಫಸ್ಟ್ ಇಯರ್ ಇರುವಾಗ ಯೋಗ ಕ್ಲಬ್ ಅಂತ ಇತ್ತು ಯೋಗ ಕ್ಲಬ್ ಅಲ್ಲಿ ನಮಗೆ ಕುಶಲಪ್ಪರು ನಮ್ಮ ಫಸ್ಟ್ ಗುರುಗಳು ಅವರಂತ ಹೇಳ್ಬೋದು ಕುಶಲಪ್ಪ ಜಿಯವರು ಅವರು ನಮಗೆ ಯೋಗ ಕ್ಲಬ್ ಅಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಕ್ಯಾಂಪ್ ಅಂತ ಇರುತ್ತೆ ಇಂಟರ್ನ್ಯಾಷನಲ್ ಕೋಚಿಂಗ್ ಇರುತ್ತಲ್ಲ ಈಗ ಕಾಂಪಿಟೇಷನ್ಗೆ ಅಲ್ಲಿ ಅವರು ಟ್ರೈನಿಂಗ್ ಕೊಡ್ತಿದ್ರು ಅಲ್ಲಿ ಹಾಗೆಯೇ ಒಂದು ವರ್ಷ ಎರಡು ಮೂರು ವರ್ಷ ನಮಗೆ ಡಿಗ್ರಿ ಇತ್ತು ಹಾಗೆಯೇ ಮಾಡ್ತಾ ಮಾಡ್ತಾ ನಮಗೆ ಅದರಲ್ಲಿ ಒಂದು ಆಳವಾಗಿ ಸ್ಟಡಿ ಮಾಡಬೇಕಂತ ಒಂದು ಆಸೆ ಆಯಿತು ಆದ ನಂತರ ನಾವು ಎಮ್ ಎಸ್ ಸಿ ಯೋಗಿಕ್ಸಂದ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು ಮೇಡಮ್ ನಿಮಗೆ ಯೋಗದ ಆಸಕ್ತಿ ಎಲ್ಲಿ ಆರಂಭವಾಯಿತು ನನಗೆ ಕಟೀಲ್ ಕಾಲೇಜಿನಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೇನೆ ಇದ್ದೆ ಆಗ ನನ್ನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಅವರು ಹೇಳಿದ್ರು ಹೀಗೆ ಎಂ ಎಸ್ ಸಿ ಯೋಗ ಯೋಗಿಕ್ ಸೈನ್ಸ್ ಅಂತ ಇದೆ ಅದನ್ನು ಮುಂದುವರಿಸಿ ಮತ್ತೆ ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೆದಾಗ್ತದೆ ಅಂತ ಅದರಿಂದ ನನಗೆ ಕೂಡ ಒಂದು ಇಂಟ್ರೆಸ್ಟ್ ಇತ್ತು ತರಬೇತಿ ಮಾಡಬೇಕು ಅಂತ ಹಾಗಾಗಿ ನಾನು ಜಾಯಿನ್ ನೀವು ನಿಮ್ಮ ಪ್ರೌಢಶಾಲಾ ಅಥವಾ ಪಿ ಯು ಕಾಲೇಜ್ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಯೋಗದ ಬಗ್ಗೆ ಏನಾದರೂ ತರಬೇತಿ ತಗೊಂಡಿದ್ದರ ಪೂರ್ವದಲ್ಲಿ ಏನಿಲ್ಲ ಇಲ್ಲ ಅದರಲ್ಲಿ ನೇರವಾಗಿ ಕಾಲೇಜಿಗೆ ಬಂದಾಗ ಕಾಲೇಜಿಗೆ ಬರುವಾಗ ಮಾತ್ರ ಬಂದದ್ದು ಅಂದರೆ ಡಿಗ್ರಿ ಆಲೋಸಸ್ ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಜರ್ನಿ ಎಸ್ ಆನಂತರ ಮಂಗಳೂರು ಯೂನಿವರ್ಸಿಟಿಗೆ ಸೇರಿದೆ ಹೌದು ಅಲ್ಲಿಂದ ಮಂಗಳೂರು ಯೂನಿವರ್ಸಿಟಿ ಆದ ನಂತರ ಕುಶಲಾಪುರ ಪಟ್ಟಿನ ಒಂದು ಎರಡು ವರ್ಷ ವರ್ಕ್ ಮಾಡಿದೆ ಅದನಂತರ ಮೈಸೂರಿಗೆ ಹೋಯ್ತು ಮೈಸೂರಲ್ಲಿ ಒಂದು ಐದು ವರ್ಷ ಜೀಸಸ್ ಆಯುರ್ವೇದ ರಿಸರ್ಚ್ ಕಾಲೇಜಲ್ಲಿ ವರ್ಕ್ ಮಾಡಿದೆ ಯೋಗ ಥೆರಪಿಸ್ಟ್ ಆಗಿ ನಂತರ ಮತ್ತೆ ಟ್ರಾವೆಲಿಂಗ್ ನಂದು ಜರ್ನಿ ಅಂದ್ರೆ ಡೆಲ್ಲಿಯಲ್ಲಿ ಮಾಡಿದೆ ಬ್ಯಾಂಗ್ಳೂರು ನಂತರ ಕೇರಳ ನೇಪಾಳ ಹಾಗೆಯೇ ಟ್ರಾವೆಲ್ ಮಾಡ್ತಾ ನಾನು ಮತ್ತೆ ಸಹ ಸ್ಟಡಿ ಹೈಯರ್ ಸ್ಟಡಿ ಮಾಡ್ತಾ ಹೋದೆ ಒಂದು ಐದು ಒಂದೂವರೆ ವರ್ಷ ಇಲ್ಲಿ ಮೈಸೂರಲ್ಲಿ ಕೆಪಿ ಜನ ಪಟ್ಟಬೀಜೇಶ್ವರ ಮಗಳು ಸರಸ್ವತ್ ಜೋಯಿಸರ್ ಅವರಲ್ಲಿ ಅಷ್ಟಾಂಗ ವಿನ್ಯಾಸ ಅಂತ ಒಂದು ಪದ್ಧತಿ ಇದೆ ಅಂದ್ರೆ ಅಷ್ಟಾಂಗ ವಿನ್ಯಾಸ ಟ್ರೆಡಿಷನಲ್ ಪದ್ಧತಿ ಇದೆ ಅಲ್ಲಿ ಒಂದು ಐದು ವರ್ಷ ಅವರಲ್ಲಿ ಒಂದೂವರೆ ವರ್ಷ ಮಾಡಿದೆ ಅದ ನಂತರ ಬಿಹಾರ್ ಸ್ಕೂಲ ಉಪಯೋಗ ಅಲ್ಲಿ ಒಂದು ಒಂದು ತಿಂಗಳು ಅಲ್ಲಿ ನಂತರ ಋಷಿಕೇಶ್ ಒಂದು ಯೋಗ ಕ್ಯಾಪಿಟಲ್ ಅಂತ ಹೇಳ್ಬಹುದು ಅಲ್ಲಿ ಯೋಗ ಶಿವನಂದ್ರ ಆಶ್ರಮದಲ್ಲಿ ಅಲ್ಲಿ ಟೂ ಮಂತ್ ಕೋರ್ಸ್ ಅದು ಟ್ರೆಡಿಷನಲ್ ಯೋಗ ಮತ್ತೆ ವೇದಾಂತ ಅಂತ ಕೋರ್ಸ್ ಅದು ಯೋಗ ವೇದಾಂತ ವೇದಾಂತ ಕೋರ್ಸ್ ಅಲ್ಲಿ ಒಂದು ಟೂ ಮಂತ್ ಕೋರ್ಸ್ ಇತ್ತು ಆದ ನಂತರ ಅದೇ ನೇಪಾಳಲ್ಲಿ ಒಂದು ಮಂತ್ ಇಂಟರ್ನ್ಯಾಷನಲ್ ಯೋಗ ಅಂದರೆ ಇಂಟರ್ನ್ಯಾಷನಲ್ ಮಕ್ಕಳಿಗೆ ಅಲ್ಲಿ ಯೋಗ ಕೋಚಿಂಗ್ ಕೊಡಲಿಕ್ಕೆ ದುಬೈಗೆ ಓಕೆ ಓಕೆ ಮೇಡಮ್ ನೀವು ನಿಮ್ಮ ಎಮ್ ಎಸ್ ಸಿ ಇನ್ ಯೋಗಿಕ್ ಸೈನ್ಸ್ ಮುಗಿಸಿದ ನಂತರ ಬೇರೆ ಏನಾದರೂ ಅಧ್ಯಯನ ಮಾಡುವಂಥದ್ದು ಅಥವಾ ಏನು ರೋಹಿತಾಕ್ಷರು ಹೇಳಿದ್ದಾರೆ ನೋಡಿ ಅವರ ಜರ್ನಿ ಇಡೀ ಸುತ್ತಾಡ್ತಾ ಹೋಗ್ತಾರೆ ಅವರು ಯೋಗದ ಬಗ್ಗೆ ತುಂಬ ಆಸಕ್ತಿಯಿಂದ ಹ್ಞೂ ನನ್ನದು ಅಂತ ಜರ್ನಿ ಏನಿಲ್ಲ ನನ್ಗೆ ಯೂನಿವರ್ಸಿಟಿಯಲ್ಲಿ ಕೋರ್ಸ್ ಮುಗಿದ ತಕ್ಷಣ ಇಲ್ಲಿ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹೋಲಿಸ್ಟಿಕ್ ಹೆಲ್ತ್ ಮ್ಯಾಂಗ್ಳೂರ್ ಅಲ್ಲಿ ನನಗೆ ಡಾಕ್ಟರ್ ಕೆ ಕೃಷ್ಣ ಭಟ್ ಅಂತಿದ್ದಾರೆ ಯೋಗ ಗುರುಗಳದು ಅವರು ನನಗೆ ಅಲ್ಲಿ ಜಾಬ್ ಆಯ್ತು ನನಗೆ ಅಲ್ಲಿ ವರ್ಕ್ ಸ್ಟಾರ್ಟ್ ಯೋಗ ಥೆರಪಿಸ್ಟ್ ಆಗಿ ನಾನು ಅಲ್ಲಿ ವರ್ಕ್ ಅನ್ನು ಮಾಡಿದೆ ಆದ ನಂತರ ದುಬೈ ಅಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಮದುವೆಯಾಗಿ ಈಗ ಎರಡು ವರ್ಷ ಆಯ್ತು ಓಕೆ 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 ಇದು ಎಸ್ ನೀವು ಕೂಡ ದುಬೈಗೆ ಪ್ರಯಾಣ ಮಾಡಿದ್ರಿ ಇದು ರೋಹಿತ್ ಅಕ್ಷರ ಈಗ ನೀವು ದುಬೈಯಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇರುವ ಸಂಸ್ಥೆ ಅಂದರೆ ಟ್ರಾನ್ಸ್ ಯೋಗ ಸಂಸ್ಥೆಯ ಮೂಲಕ ಅಲ್ಲಿ ನೀವು ಏನೆಲ್ಲ ಮಾಡ್ತಾ ಇದ್ರಿ ಏನೆಲ್ಲ ಚಟುವಟಿಕೆಗಳು ಏನೆಲ್ಲ ನಿಮ್ಮಲ್ಲಿ ಕಾರ್ಯಕ್ರಮಗಳು ಅಥವಾ ಯಾವೆಲ್ಲ ತರಬೇತಿಗಳು ಅಥವಾ ಅಲ್ಲಿ ಬರುವಂಥವರಿಗೆ ಏನು ವಿಚಾರಗಳನ್ನು ನೀವು ಅಲ್ಲಿ ಮಾಡ್ತಾ ಇದ್ದೀರಿ ಅಲ್ಲಿ ಅಂದರೆ ಬೇರೆ ಬೇರೆ ಕ್ಲಾಸ್ ಇರುತ್ತೆ ಅಂದರೆ ಈಗ ವೆಯ್ಟ್ ಲಾಸ್ ಕ್ಲಾಸ್ ಇರುತ್ತೆ ನಂತರ ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕ್ಲಾಸ್ ಇರುತ್ತೆ ಕ್ರಿಡ್ಸ್ ಯೋಗ ಅಂತ ಇರುತ್ತೆ ಹಾಗೆ ಬೇರೆ ಬೇರೆ ಟೈಪ್ ಅಷ್ಟಾಂಗ ವಿನ್ಯಾಸ ಇರುತ್ತೆ ಹಠ ಯೋಗ ಇರುತ್ತೆ ವಿನ್ಯಾಸ ಫ್ಲೋ ಅಂತ ಇದೆ ವೆಯ್ಟ್ ಲಾಸ್ ಕ್ಲಾಸ್ ಹಾಗೇನೆ ಬೇರೆ ಬೇರೆ ಆಕ್ಟಿವಿಟಿ ಇರುತ್ತೆ ಬೆಳಿಗ್ಗೆ ಆರರಿಂದ ಸಂಜೆ ಒಂಬತ್ತು ಗಂಟೆ ತನಕ ಕಂಟಿನ್ಯೂಸ್ ನಡೀತಾ ಇರುತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಈಗ ಆಸ್ ಅಪ್ ನೋ ನಿಮ್ಮ ಪ್ರತಿದಿನದ ಚಟುವಟಿಕೆಗಳು ಯೋಗದಲ್ಲಿ ಅಂದ್ರೆ ನೀವು ಯಾರಿಗೀಗ ಫ್ರೀಲ್ಯಾನ್ಸ್ ತರಬೇತಿದಾರರು ಅಂತ ಹೇಳಿದ್ರೆ ಯಾರಿಗೆಲ್ಲ ತರಬೇತಿ ಕೊಡ್ತಾ ಇದ್ದೀರಿ ನೀವು ಅಂತ ನಾನೀಗ ಅಲ್ಲಿನ ಅರಬ್ಸ್ ಅಂದ್ರೆ ಅಲ್ಲಿನ ಲೋಕಲ್ಸಿಗೆ ಕ್ಲಾಸ್ ಅನ್ನು ಕೊಡ್ತಾ ಇದ್ದೇನೆ ಸ್ಥಳೀಯ ನಿವಾಸಿಗಳಿಗೆ ಹಾಗೆ ಬೇರೆ ಬೇರೆ ಕಂಟ್ರಿ ಕೂಡ ಬೇರೆ ಕಂಟ್ರಿ ಕ್ಲೈಂಟ್ ಕೂಡ ಇದ್ದಾರೆ ಅವರೊಂದಿಗೆ ಆಫ್ಲೈನ್ ಕೂಡ ಕೊಡ್ತೇನೆ ಆನ್ಲೈನ್ ಕೂಡ ಕ್ಲಾಸಸ್ ಕೊಡ್ತಾ ಇದ್ದೇನೆ ಬೇರೆ ಬೇರೆ ದೇಶದವರಿಗೆ ಇದು ರೋಹಿತ್ ಅಕ್ಷರ ಈಗ ನಿಮ್ಮ ಸಂಸ್ಥೆಯಲ್ಲಿ ನಾನು ಕೇಳುವಂಥದ್ದು ದುಬೈ ಅಂತ ಹೇಳುವಾಗ ಸಹಜವಾಗಿ ದೇಶ ಜಗತ್ತಿನ ಬೇರೆ ಬೇರೆ ಮೂಲಗಳಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ದುಬೈಗೆ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ಪ್ರವಾಸಿಗಳು ಬರ್ತಾ ಇರ್ತಾರೆ ವ್ಯವಹಾರಕ್ಕಾಗಿ ಇತ್ಯಾದಿ ಇತ್ಯಾದಿ ಬಂದೇ ಬರ್ತಾರೆ ಈಗ ನಿಮ್ಮ ಸಂಸ್ಥೆಗೆ ನಿಮ್ಮ ಸಂಸ್ಥೆಗೆ ಬಹುಶಃ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಅಥವಾ ಬರ್ತಾ ಇರುವಂಥ ಜನರು ನಿಮ್ಮ ಸಂಸ್ಥೆಗೆ ಭೇಟಿ ಕೊಡ್ತಾ ಇರ್ತಾರೆ ಕೊಡ್ತಾರೆ ಈಗ ಆಲ್ರೆಡಿ ನಮ್ಗೆ ಇಪ್ಪತ್ತೈದು ಗಂಟೆ ದೇಶದವರು ಇದ್ದಾರೆ ಈಗ ಇನ್ನು ದುಬೈ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಅಂತ ಇದೆ ಅಲ್ಲಿಗೆ ನಮಗೆ ಕ್ಲಾಸ್ ಇದೆ ವಾರದಲ್ಲಿ ಮೂರು ಕ್ಲಾಸ್ ಇದೆ ಅದು ಮಾಸ್ ಕ್ಲಾಸ್ ಅಲ್ಲಿ ನಮಗೆ ನೂರ ತೊಂಬತ್ತ ಎರಡು ದೇಶದವರು ಅದು ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ ಹಾಗೇನೇ ವರ್ಷದಲ್ಲಿ ಒಂದು ದುಬೈ ಫಿಟ್ನೆಸ್ ಅಂತ ತರ್ಟಿ ತರ್ಟಿ ಅಂತ ಇರುತ್ತೆ ಅಲ್ಲಿ ಸಹ ಹಾಗೇನೆ ಬೇರೆ ಬೇರೆ ದೇಶದವರು ಅದು ಬೀಚ್ ಪಾರ್ಕ್ ಅಲ್ಲಿ ಆ ತರಬೇತಿ ನಡೆಯುತ್ತೆ ಇದು ಈಗ ನಿಮ್ಮ ಏನು ನಿಮ್ಮ ಈ ಒಂದು ಸಂಸ್ಥೆಗೆ ಸ್ಥಳೀಯ ನಿವಾಸಿಗಳು ಏನು ದುಬೈ ಅಂತ ಎಸ್ ಅರಬ್ ದೇಶ ಅರಬ್ ಸ್ಥಳೀಯ ಅರಬ್ರು ಬರ್ತಾರ ಬರ್ತಾರೆ ಬರ್ತಾರೆ ಅಲ್ಲಿ ಸ್ಥಳೀಯವರು ಬರ್ತಾರೆ ಅಂದರೆ ಸಪ್ರೇಟ್ ಇರುತ್ತೆ ಬ್ಯಾಚ್ ಸಪ್ರೇಟ್ ಇರುತ್ತೆ ಲೇಡೀಸ್ ಬಂದರೆ ಅವರು ಲೇಡೀಸ್ ಮಾತ್ರ ಇರುತ್ತೆ ಬೇರೆಯವರು ಎಂಟ್ರಾಗಲಿಕ್ಕೆಲ್ಲ ಜೆಂಟ್ಸು ನಮ್ಮ ಅದೇ ನಾವೇ ಅವರಿಗೆ ಬರ್ತಾರೆ ತುಂಬ ಜನ ಇದ್ದಾರೆ ತುಂಬ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ತುಂಬ ಉಪಯೋಗ ಸಹ ಆಗಿದೆ ಅವರಿಗೆ ಹ್ಞೂ 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 ಮೇಡಮ್ ತುಂಬ ಆಗಿ ಆಗಿದೆ ಅಂತ ವಿಚಾರವನ್ನು ರೋಹಿತಾಕ್ಷರು ಹೇಳ್ತಾರೆ ನಿಮ್ಮ ಅನುಭವದ ಪ್ರಕಾರ ಸ್ಥಳೀಯ ನಿವಾಸಿಗಳು ದುಬೈಯ್ಯ ಸ್ಥಳೀಯರು ಅಂದರೆ ದುಬೈಯದ್ದೇ ಆ ಪ್ರಜೆಗಳು ಪ್ರಜೆಗಳು ಅವರಿಗೆ ಆ ಯೋಗದ ಬಗ್ಗೆ ಹೇಗೆ ಅನ್ನಿಸ್ತಾ ಉಂಟು ಏನು ನಿಮ್ಮ ಹತ್ರ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತಾರೆ ನೀವೀಗ ಅವರಿಗೆ ತರಬೇತಿ ಕೊಡುವಾಗ ಹೋಗ್ತೀರಿ ಅಥವಾ ನಿಮ್ಮಲ್ಲಿಗೆ ಅವರು ಬರ್ತಾರೆ ಏನೆಲ್ಲನ ಅವರು ಅವರು ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ನಿಮ್ಮ ಹತ್ರ ಅವರು ಸ್ಟಾರ್ಟಿಂಗ್ ಆಗಿ ಯೋಗ ತರಬೇತಿ ಅಂದ್ರೆ ಹೇಳುದಷ್ಟೇ ಇಂಡಿಯನ್ಸ್ ಇಂಡಿಯನ್ಸ್ ಹೀಗೆ ಆಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ಲಿ ಯೋಗ ಬಂದದೇ ಅವರಿಗೆ ಕೆಲವೊಂದು ಮಾಹಿತಿಗಳನ್ನು ಅವರು ತಿಳ್ಕೊಂಡಿರ್ತಾರೆ ಮುಂಚೆನೆ ಅಂದ್ರೆ ಯೋಗ ಅಂದ್ರೆ ಇಂಡಿಯಾ ಇಂಡಿಯಾದಿಂದ ಒಂದು ಉತ್ತಮವಾದ ಯೋಗ ಶಿಕ್ಷಣವನ್ನು ಇಂಡಿಯನ್ಸ್ ನೀಡ್ತಾರೆ ಅಂತ ಅವರಿಗೊಂದು ಐಡಿಯಾಸ್ ಇದೆ ಅದನ್ನ ಹಂಚಿದ್ದಾರೆ ನನ್ನ ಹತ್ರ ಸ್ಥಳೀಯರು ಆದ್ಮೇಲೆ ಅವರಿಗೆ ಹೆಲ್ತ್ ಇಶ್ಯೂಸ್ ಏನಾದ್ರೂ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಅಂದ್ರೆ ದೈಹಿಕವಾಗಿ ಕೆಲವೊಂದು ಒತ್ತಡಗಳು ಇರ್ತದೆ ಅದನ್ನು ಸ್ಟ್ರೆಸ್ ಅದನ್ನ ಯೋಗದಿಂದ ಹೇಗೆ ಯೋಗ ಮಾಡೋದ್ರಿಂದ ಹೇಗೆ ಅದರಿಂದ ಮುಕ್ತಿಯನ್ನು ಪಡೆಯಬಹುದು ಆ ಅದರಿಂದ ಯೋಗದ ಅನುಭವವನ್ನು ಅವರು ಹಂಚಿಕೊಂಡಿದ್ದಾರೆ ನನ್ನ ಹತ್ರ ಅಂದರೆ ಅವರಿಗೆ ಕೂಡ ತುಂಬ ಖುಷಿ ಇದೆ ಯೋಗವನ್ನು ಕಲಿಯುವಂಥದ್ದು ಈಗ ರೋಹಿತಾಕ್ಷರೆ ಸಾಮಾನ್ಯವಾಗಿ ದುಬೈ ಅಂತ ಹೇಳಿದ್ರೆ ಕಂಪೇರ್ ಟು ನಮಗೆ ನಮ್ಮ ದೇಶಕ್ಕೆ ಕಂಪೇರಲ್ಲಿ ಮಾಡಿದರೆ ಅಲ್ಲಿಯ ಕಾನೂನುಗಳು ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು ತುಂಬ ಏನು ಅನೇಕ ವಿಚಾರಗಳಲ್ಲಿ ಅಂದರೆ ಹಾಗೆ ನಾವು ಸೊ ತೀರಾ ಏನು ನಮಗೆ ಬೇಕಾದಾಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಥವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಅಥವಾ ಎನಿ ಎನಿಥಿಂಗ್ ಸೊ ನಿಮ್ಮ ಯೋಗ ಯೋಗದ ಕಾರ್ಯಕ್ರಮಗಳಿಗೆಲ್ಲ ಒಟ್ಟಾಗಿ ಅಲ್ಲಿ ಯಾವ ರೀತಿಯ ನಿಮಗೆ ಆ ಪ್ರೋತ್ಸಾಹಗಳು ಬೆಂಬಲಗಳು ಸಿಗ್ತಾ ಉಂಟು ಸಿಕ್ಕಿದೆ ಅಂತ ಕೇಳುವಂಥದ್ದು ನಾನು ಸಿಕ್ಕಿದೆ ಯಾಕಂದ್ರೆ ಇಂಡಿಯಾದ ಇಂಡಿಯಾ ಯೋಗ ಏನಿದೆ ಅಂದ್ರೆ ರಿಯಲ್ ಯೋಗ ಅಂತ ಏನಿದೆ ಅದಕ್ಕೆ ತುಂಬಾ ಸಪೋರ್ಟ್ ಕೊಡ್ತಾರೆ ಅಲ್ಲಿನ ಪ್ರಜೆಗಳಾಗಿ ಅಲ್ಲಿ ಗೌರ್ಮೆಂಟ್ ಆಗಿ ಸಪೋರ್ಟ್ ಮತ್ತೆ ವರ್ಷಕ್ಕೆ ನಾನು ನಾನು ಹೇಳಿದೆ ದುಬೈ ಫಿಟ್ನೆಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅದಕ್ಕೆ ಯೋಗಕ್ಕೆ ಅಂತ ಒಂದು ಸಪ್ರೇಟ್ ಬ್ರಾಂಚ್ ಮಾಡ್ತಾರೆ ಅಲ್ಲಿ ಅದಕ್ಕೆ ಮೊದಲೇ ರಿಜಿಸ್ಟರ್ ಮಾಡ್ಬೇಕು ಅಲ್ಲಿ ಎಲ್ಲ ಎರಡು ಬ್ರಾಂಚ್ ಮಾಡ್ತಾರೆ ಒಂದು ಅಲ್ಲಿಯ ಲೋಕಲ್ಸಿಗೆ ಅಂತ ಇರುತ್ತೆ ನಂತರ ಬೇರೆ ಪ್ರಜೆಗಳಿಗೆ ಇಂಡಿಯನ್ಸ್ ಬೇರೆ ಎಲ್ಲಾ ರಾಷ್ಟ್ರದವರಿಗೆ ಒಂದು ಒಂದು ಗ್ರೂಪ್ ಇರುತ್ತೆ ಹಾಗೆ ತುಂಬಾ ತುಂಬಾ ಸಪೋರ್ಟ್ ಕೊಡ್ತಾರೆ ಯೋಗಕ್ಕೆ ದುಬೈಯಲ್ಲಿ ತುಂಬಾ ಒಳ್ಳೆಯ ಸಪೋರ್ಟ್ ಹೇಳ್ತಾ ಇದ್ದಾರೆ ಸ್ವಂತ ಅನುಭವಗಳು ಅನುಭವ ಅನುಭವಗಳು ಸೊ ಹಾಗಾಗಿ ಐ ತಿಂಕ್ ನೀವು ಯೋಗ ಏನು ದುಬೈಯಲ್ಲಿ ಯೋಗ ತರಬೇತುದಾರರಾಗಿ ಯೋಗ ಯೋಗ ಶಿಕ್ಷಕರಾಗಿ ತುಂಬಾ ಖುಷಿಯಲ್ಲಿದ್ದಾಗಿದ್ದೀರಿ ಖಂಡಿತ ಖಂಡಿತ ಓಕೆ ಓಕೆ ಇದು ರೋಹಿತಾಕ್ಷರೆ ಈಗ ನಿಮ್ಮಲ್ಲಿ ನಿಮ್ಮ ಸಂಸ್ಥೆಗೆ ಬರ್ತಾ ಇರುವಂಥ ಸ್ಥಳೀಯರು ಸ್ಥಳೀಯರು ನಾನು ಆಗ ಮೇಡಮ್ಗೆ ಕೇಳಿದ ಪ್ರಶ್ನೆಯೇ ನಿಮಗೆ ಕೂಡ ಕೇಳುವಂಥದ್ದು ಯಾವ ರೀತಿ ನಿಮಗೆ ನಿಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅವರ ಖುಷಿಯನ್ನು ಅಥವಾ ಅವರ ಸಂತೋಷವನ್ನು ಅಥವಾ ಅವರಿಗೆ ಈ ಯೋಗ ಅನ್ನೋದು ಹೊಸತ್ತು ಅವರಿಗೆ ಹೊಸತ್ತು ಸೊ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಡ್ತಾರೆ ಅಂತ ಸ್ಥಳೀಯರು ದುಬೈ ದೇಶದ ನಿವಾಸಿಗಳು ಸ್ಥಳೀಯರು ದುಬೈ ನಿವಾಸಿ ಸ್ಥಳೀಯರು ಏನಂದ್ರೆ ಅವರಿಗೆ ಕೆಲವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಇರ್ತಾರೆ ಆ ಪ್ರೋಗ್ರಾಮ್ಗೆ ಬರ್ತಾರೆ ಒಂದು ನಂತರ ಅದೇ ಅವರು ಹೇಳೋದು ಯೋಗ ಅಂತ ಕಲಿಬೇಕಾದ್ರೆ ಇಂಡಿಯನ್ಸ್ ಹತ್ರ ಕಲಿಬೇಕು ಯೋಗ ಕಲಿಬೇಕಿದ್ರೆ ಭಾರತೀಯರಿಂದಲೇ ಕಲಿಬೇಕು ಕಲಿಬೇಕಂದ್ರೆ ಅವರಿಗೆ ಗೊತ್ತಿದೆ ಯೋಗ ಅಂದ್ರೆ ಅದು ಭಾರತೀಯರ ಕೊಡುಗೆ ಅಂತ ಅದಕ್ಕೆ ಅವರು ಇಂಡಿಯನ್ಸ್ ಅನ್ನೇ ಹುಡುಕ್ತೊಳ್ತಾರೆ ಇಂಡಿಯನ್ಸ್ ಟೀಚರ್ ಎಲ್ಲಿದ್ದಾರೆ ಅಲ್ಲಿಗೆ ಬಂದು ಕಲಿತಾರೆ ಮತ್ತೆ ತುಂಬಾ ಸಪೋರ್ಟ್ ಕೊಡ್ತಾರೆ ಈಗ ಅಂದ್ರೆ ನೀವು ಹೇಳಿದಾಗ ಇಂಡಿಯನ್ಸ್ ಟೀಚರ್ನೇ ಹುಡುಕ್ತಾ ಅಂತ ಹೇಳಿದ್ರೆ ಬಹುಶತ್ ಬಾಯಿ ಅಥವಾ ಗಲ್ಫ್ ದೇಶಗಳಲ್ಲಿ ಕೂಡ ಯೋಗದ ಬಗ್ಗೆ ಒಂದು ಒಳ್ಳೆಯ ಜಾಗೃತಿ ಇರುವಾಗೆ ಉಂಟು ಹೌದು ನೀವು ಹೇಳಿದ್ರಿ ಅವರು ಯೋಗ ಕಲಿಯಬೇಕಂತಂದರೆ ಅದು ಭಾರತೀಯರನ್ನೇ ಹುಡ್ತಾರೆ ಅಂತ ಹೇಳ್ತಾರೆ ಈಗ ಬೇರೆಲ್ಲ ಫಿಟ್ನೆಸ್ಗಳು ನಾವು ಎಲ್ಲ ಕಡೆಯೂ ನೋಡ್ತೇವೆ ನಮ್ಮ ದೇಶದಿಂದ ಹಿಡಿದು ಜಗತ್ತಿನ ಎಲ್ಲ ಕಡೆ ಕೂಡ ಬೇರೆ ಬೇರೆ ಸ್ವರೂಪದ್ದು ಫಿಟ್ನೆಸ್ ರಿಲೇಟೆಡ್ ಎಕ್ಸಸೈಸ್ಗಳು ಡ್ಯಾನ್ಸ್ಗಳು ಅಥವಾ ಇನ್ನೊಂದು ಅಂತ ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ ಯೋಗದ ವಿಚಾರಕ್ಕೆ ಬರುವಾಗ ಅವರು ನೀವು ಹೇಳಿದ ಪ್ರಕಾರ ಭಾರತೀಯರನ್ನು ಅಂದರೆ ಅವರಿಗೆ ಯೋಗದ ಬಗ್ಗೆ ಎಸ್ ಯೋಗವನ್ನು ಅವರು ಅವರು ಸ್ವೀಕರಿಸುವ ಬಗ್ಗೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದು ಎಸ್ ಭಾರತೀಯ ಪರಂಪರೆ ಅದೇನೋ ಧಾರ್ಮಿಕ ಆಚರಣೆಯೋ ಅಂತೆಲ್ಲ ಕೆಲವರಿಗೆ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ಆರಂಭದಲ್ಲಿ ಏನೋ ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟವನಿಗೆ ತಲೆಯಲ್ಲಿ ಮೂಡುತ್ತೆ ಮೂಡುತ್ತೆ ಸಹಜವಾಗಿ ಮತ್ತು ಸ್ವಾಭಾವಿಕವಾಗಿ ಎಸ್ ಅವರು ಅದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅಂತ ಹಾಂ ಅವರು ಆ ರೀತಿಯಲ್ಲಿ ಸ್ವೀಕಾರ ಮಾಡಲ್ಲ ನಾನು ಅಂದರೆ ಅದು ಸ್ಪಿರಿಚುವಲ್ ಅಂತ ಸ್ವೀಕಾರ ಮಾಡಲ್ಲ ಅವರು ಅಂದರೆ ಸಂತೋಷ ಸಿಗುತ್ತೆ ಅಂತ ಯೋಗ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಗೊತ್ತಿದೆ ರಿಸಲ್ಟ್ ಅವ್ರಿಗೆ ಗೊತ್ತಿದೆ ಯೋಗ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಹ್ಯಾಪಿನೆಸ್ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ನಾವು ಮಾಡ್ಬೇಕಂತ ಮತ್ತವರು ಯೋಚನೆ ಮಾಡಲ್ಲ ಅದು ಸ್ಪಿರಿಚುಯಾಲಿಟಿ ಅದ್ರ ಬಗ್ಗೆ ಏನಿಲ್ಲ ಯೋಗ ಅಂದ್ರೆ ಗೊತ್ತಿದೆ ಅವರಿಗೆ ಅದು ಒಂದು ಸೈನ್ಸ್ ಅಂತ ಅದು ಸೈನ್ಸ್ ಅಂತ ಗೊತ್ತಿದೆ ವಿಜ್ಞಾನ ಅಂತ ಗೊತ್ತಿದೆ ಅವರಿಗೆ ಅದಕ್ಕೋಸ್ಕರ ಅವರು ಅದ್ರ ಬಗ್ಗೆ ಏನ್ ಚಿಂತೆ ಮಾಡಲ್ಲ ಅವರು ಅದು ಸ್ಪಿರಿಚುಯಾಲಿಟಿ ಅಂತ ಏನ್ ಚಿಂತೆ ಮಾಡಲ್ಲ ಅಂದ್ರೆ ಒಟ್ಟು ತುಂಬಾ ಮುಕ್ತವಾಗಿ ಅದನ್ನು ಸ್ವೀಕರಿಸ್ತಾರೆ ಸ್ವೀಕಾರ ಈಗ ಅಲ್ಲಿ ಅಂತ ನಾವು ಸಹ ಯೋಗ ಐ ಕೇಳ್ಕೊಳ್ತಾರೋ ಮಕ್ಕಳಿಗೆ ಕೂಡ ನಮ್ಮಲ್ಲಿ ಸಹ ಒಂದು ಕಿಡ್ಸ್ ಬ್ಯಾಚ್ ಅಂತ ಇದೆ ಅದರಲ್ಲಿ ಅವರ ಮಕ್ಕಳು ಜಾಯ್ನ್ ಆಗ್ತಾರೆ ಕೆಲವು ಜಿಮ್ನಾಸ್ಟಿಕ್ ಮಕ್ಕಳು ಸಹ ಜಾಯಿನ್ ಆಗ್ತಾರೆ ತುಂಬಾ ಕೆಲವು ಸ್ಕೂಲ್ ಅಲ್ಲಿ ಸಹ ಇದೆ ಓಹೋ ಕಲ್ಯಾಣ ಶಾಲೆಗಳಲ್ಲಿ ಕೂಡ ಅವಕಾಶ ಮಾಡಿ ಕೊಡ್ತಾರೆ ಮೇಡಂ ನೀವು ಯಾವತ್ತಾದ್ರೂ ಅಲ್ಲಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ತರಬೇತ್ತು ಕೊಟ್ಟದ್ದು ಅಂತ ಏನಾದರೂ ನೆನಪുണ്ടಾ ನಿಮಗೆ ಮಾಡಿದ್ದು ಯಾವ ರೀತಿ ಏನು ಎಲ್ಲಿ ಮಾಡಿದ್ದೀರಿ ಯಾವ ಶಾಲೆಯಲ್ಲಿ ಅಥವಾ ಶಾಲೆ ಹೆಸರಲ್ಲದಿದ್ರು ಕೂಡ ಅಲ್ಬರ್ಷ ಸ್ಕೂಲ್ ಅಂತಿದೆ ಅಲ್ಲಿ ಅಲ್ಲಿ ನಾನು ಒಂದು ದಿವಸದ ಯೋಗ ಶಿಕ್ಷಣವನ್ನು ಮಾಡಿದೆ ಅಲ್ಲಿ ಒನ್ ಅವರ್ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಅಂದ್ರೆ ಕಿಡ್ಸ್ ಅಲ್ಲ ಮಾಡ್ತಾರೆ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವರು ಆಟ ಆಡ್ತಾ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಲಾಸ್ ಅಂದ್ರೆ ನಿಮ್ಮಲ್ಲಿ ಅವರು ಏನು ಎಸ್ ಎ ಒಂದು ಪ್ರೋಗ್ರಾಮ್ಗೆ ಅತಿಥಿಯಾಗಿ ಬಹುಶಃ ಅಥವಾ ಏನು ಈ ರೀತಿ ಒಂದು ಯೋಗ ಅವೇರ್ನೆಸ್ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ನಿಮ್ಮನ್ನು ಆಹ್ವಾನ ಮಾಡಿ ಕರೆದರ ಆ ಶಾಲೆಯವರು ಹೌದು ನಾನು ಮೊದಲಿಗೆ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಅದರಿಂದ ಯೋಗದ ಬಗ್ಗೆ ಮಾಹಿತಿ ಹಾಗೆ ಕ್ಲಾಸಸ್ ಅನ್ನ ತಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ದಿವಸ ಹೋಗಿ ಅಲ್ಲಿ ಕ್ಲಾಸಸ್ ಅನ್ನ ಮಾಡಿದ್ರು ಅದೊಂದು ಎಕ್ಸ್ಪೀರಿಯನ್ಸ್ ಈಗ ಉಳಿದಂತೆ ನಿಮಗೆ ಬರ್ತಾ ಇರುವಂತ ಏನು ನೀವು ಈಗ ಯೋಗ ತರಬೇತವರು ಶಿಕ್ಷಕರಾಗಿ ನಿಮಗೆ ಅಲ್ಲಿ ಬರ್ತಾ ಇರೋದ ಕ್ಲೈಂಟ್ಸ್ ಕ್ಲೈಂಟ್ಸ್ ಬೇರೆ ಯಾರೆಲ್ಲ ಬರ್ತಾರೆ ಬೇರೆ 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 ದೇಶದವರು ಫ್ರಾನ್ಸ್ ಆಗಿರ್ಬೋದು ಯುಎಸ್ ಎ ಇಂದ ಜಪಾನ್ ಇಂದ ಯುರೋಪ್ ಹಾಗೆ ಅಲ್ಲಿಂದ ಕ್ಲಾಸಸ್ ಅನ್ನ ತಕೊಳ್ತಾ ನನ್ನಿಂದ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಏನು ಉಂಟು ಫೀಡ್ಬ್ಯಾಕ್ ತುಂಬಾ ಒಳ್ಳೇದಿದೆ ಯೋಗಕ್ಕೆ ಅವರಿಗೆ ಗೊತ್ತಿದೆ ಯೋಗದಿಂದ ನೆಮ್ಮದಿ ಇದೆ ಇದೆ ಅಂತ ಯೋಗದಿಂದ ಆರೋಗ್ಯ ಆರೋಗ್ಯ ಉತ್ತಮವಾದ ಹೇಗೆ ಈಗ ಇದು ರೋಹಿತಾಕ್ಷ ತರಬೇತುದಾರರು ಯೋಗ ಶಿಕ್ಷಕರು ಹೆಚ್ಚಾಗಿ ಜೀವನ ಶೈಲಿಯ ಬಗ್ಗೆ ಒತ್ತು ಕೊಡ್ತೀರಿ ಜೀವನ ಶೈಲಿ ಈ ರೀತಿ ಇರಬೇಕು ಒಂದು ಒಳ್ಳೆಯ ಫಿಟ್ನೆಸ್ ಒಂದು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಮನಸ್ಸು ಇರಬೇಕಂತ ಇದ್ದರೆ ಅಂತ ಪಾಲನೆಗಾಗಿ ಎಸ್ ನಾನು ಅದನ್ನು ಓ ಆ ಜೀವನ ಶೈಲಿಯನ್ನು ಗಲ್ಫ್ ದೇಶದಲ್ಲಿ ಅಲ್ಲಿಯ ಜನರು ಯಾವ ರೀತಿ ಪರಿಪಾಲನೆ ಮಾಡ್ತಾರೆ ಅಥವಾ ಯಾವ ರೀತಿ ಅದನ್ನು ಅಡಾಪ್ಟ್ ಮಾಡ್ತಾರೆ ಅಂತ ಮಾಡ್ತಾರೆ ಈಗ ನಮ್ಮಲ್ಲಿ ನಮ್ಮ ಬರುವ ಸ್ಟೂಡೆಂಟಿಗೆ ಯೋಗ ಥೆರಪಿ ಅಂತ ಇರುತ್ತಲ್ಲ ಅವರಿಗೆ ಕೆಲವು ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಅದು ಯಾವ ರೀತಿ ಫುಡ್ಡು ಇರಬೇಕು ಇಷ್ಟು ಗಂಟೆಗೆ ಮಲಗಬೇಕು ಯಾವ ರೀತಿ ಜೀವನ ಶೈಲಿ ಇರಬೇಕು ಮತ್ತು ಅಲ್ಲಿ ಜಾಸ್ತಿ ನಾನ್ ವೆಜ್ ಇರುತ್ತೆ ನಾವು ತುಂಬ ಅವರನ್ನು ಇದು ನಾನ್ ವೆಜ್ ತಿನ್ನಬೇಡಿ ಅಂತ ಮಾಡ್ಲಿಕ್ಕೆ ಅದು ಅವ್ರದ್ದು ಮುಖ್ಯ ಅವರು ಜೀವನ ಪದ್ಧತಿ ಆಗಿರುತ್ತೆ ಅದು ಕಡಿಮೆ ಮಾಡಿ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ರಿಸಲ್ಟ್ ಬೇಗ ಸಿಗುತ್ತೆ ಅಂತ ನಾವು ಹೇಳ್ತೇವೆ ಅದಕ್ಕೆ ತುಂಬ ಜನ ಫಾಲೋ ಮಾಡ್ತಾರೆ ಅದನ್ನು ಏನು ವಿರುದ್ಧವೇನೇ ಇಲ್ಲ ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಎರಡು ಮೂರು ವರ್ಷಗಳ ನಿಮ್ಮ ಅನುಭವ ಪ್ರಕಾರ ದುಬೈಯಲ್ಲಿ ನೀವಿರುವಂಥ ದುಬೈ ದೇಶದಲ್ಲಿ ಯೋಗದ ಒಂದು ಜನಪ್ರಿಯತೆ ನೀವು ಕಂಡುಕೊಂಡು ಪ್ರಕಾರ ಪ್ರಕಾರ ಮೇಡಮ್ ಹೇಗೆ ಉಂಟು ಯಾವ ರೀತಿ ಉಂಟು ಜನಪ್ರಿಯ ತುಂಬ ಇದೆ ನಾನು ಲಾಸ್ಟ್ ಟೂ ತೌಸಂಡ್ ಏಯ್ಟೀನಲ್ಲಿ ಜಾಯಿನ್ ಆಗೋ ಆಗುವಾಗ ಅಲ್ಲಿ ಫಸ್ಟ್ ನಾನು ಮಾಸ್ ಕ್ಲಾಸ್ ಮಾಡುವಾಗ ಅಲ್ಲಿಯ ಅವೇರ್ನೆಸ್ ತುಂಬ ಇದೆ ಅಂದರೆ ತುಂಬ ಅವರು ಪ್ರೀತಿ ಮಾಡ್ತಾರೆ ಯೋಗ ಅಂದರೆ ಇಸ್ ಲವ್ ನಮ್ಮ ಅಲ್ಲ ನಮ್ಮ ಇಂಡಿಯನ್ಸ್ ಮಾಡ್ತಾರೆ ಅದೇ ಇತ್ತಲಗಿಡ ಮದ್ದಲ್ಲ ಅಂತ ಹೇಳ್ತಾರ ಅವರ ಅವ್ರಿಗೆ ಗೊತ್ತಿದೆ ಅದರ ಮಹತ್ವ ಗೊತ್ತಿದೆ ಅದರ ಅನುಭವ ಪಡ್ಕೊಂಡಿದ್ದಾರೆ ಏನಾಗುತ್ತೆ ಯೋಗ ಮಾಡಿದ್ರೆ ಅಂತ ಅದಕ್ಕೆ ತುಂಬಾ ಅವರ ಸಪೋರ್ಟ್ ಕೊಡ್ತಾರೆ ನಂತರ ಜೀವನ ಪದ್ಧತಿ ಏನಿದೆ ಅದನ್ನು ತುಂಬಾ ಫಾಲೋ ಮಾಡ್ತಾರೆ ಅವರು ಮೇಡಮ್ ಏನ್ ಹೇಳ್ತೀರಿ ಅಂದ್ರೆ ಅಲ್ಲಿನ ಕ್ಲೈಂಟ್ಸ್ ಯೋಗಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ ಈಗ ಯೋಗದಿಂದ ಯೋಗ ಇಲ್ಲದಿದ್ರೆ ಒಂದು ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ನನ್ನ ಹತ್ರ ಕ್ಲಾಸಿಗೆ ಕಾಲ್ ಮಾಡಿ ನಿಶಾ ಇವತ್ತು ನೀವು ಬರುದಿಲ್ವಾ ಇಲ್ಲ ಹೀಗೆ ಹೇಳಿದ್ರೆ ಓಹ್ ನನ್ಗೆ ಇವತ್ತು ಇಲ್ಲ ಹಾಗಾದ್ರೆ ಅಂತ ಹಾಗೆಲ್ಲ ಹೇಳ್ತಾರೆ ಕೆಲವೊಂದು ಅಭಿಪ್ರಾಯವನ್ನು ನನ್ನ ಹತ್ರ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ತುಂಬಾ ಭಾರಿ ಮುಕ್ತವಾಗಿ ತುಂಬಾ ಇಷ್ಟಪಡ್ತಾ ಇದ್ದಾರೆ ತುಂಬಾ ಇಂಟ್ರೆಸ್ಟ್ ಇದೆ ಎಲ್ರಿಗೂ ಮತ್ತು ಮತ್ತಷ್ಟು ಜನಪ್ರಿಯತೆ ಆಗ್ತಾ ಉಂಟು ಅಂತ ಮತ್ತೆ ಟೀಚರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಹೌದಾ ತುಂಬಾ ಅಂದ್ರೆ ಫ್ರೆಂಡ್ಸ್ ತರ ನೋಡ್ತಾರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಫ್ಯಾಮಿಲಿ ಆಗಿ ನೋಡ್ತಾರೆ ಟ್ರೀಟ್ ಮಾಡ್ತಾರೆ ಗುರುಗಳ ಹಾಗೆ ಅಲ್ಲ ಒಂದರ ನಮ್ಮ ಫ್ಯಾಮಿಲಿ ಓಹೋ ಹೇಳ್ತಾರೆ ನನ್ನತ್ರ ಕೂಡ ಹೇಳ್ತಾರೆ ನೀನು ನನ್ನ ಒಂದು ಫ್ಯಾಮಿಲಿ ಅಲ್ಲಿ ಒಬ್ಬಳು ಅಂತ ಹಹ ಹಾಗೆ ಸೋ ಹಾಗಾಗಿ ನಿಮಗೆ ಕೂಡ ದುಬೈ ತುಂಬಾ ಇಷ್ಟ ಆಗಿದೆ ಇಷ್ಟ ಇರುವಾಗ ಅಥವಾ ವಿದ್ಯಾರ್ಥಿಗಳ ಇರುವಾಗ ಅವರ ನಡುವೆ ಇರುವಾಗ ನಿಮಗೆ ಕೂಡ ಏನು ಊರು ಬಿಟ್ಟು ಸ್ವಲ್ಪ ದೂರ ಇದ್ದೇನೆ ಅಂತ ಅನಿಸುದಿಲ್ಲ ಅನಿಸೋದಿಲ್ಲ ಈಗ ಪರಿಚಯಾಕ್ಷರ ಎಸ್ ಈಗ ನೀವು ಏನು ಅಲ್ಲಿ ಸೇವೆ ಮಾಡ್ತಾ ಇರುವ ಟ್ರಾನ್ಸ್ ಯೋಗ ಟ್ರಾನ್ಸ್ ಅಲ್ಲಿಗೆ ಬೇರೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಕೂಡ ಬರುವಂತವ್ರು ಏನು ಕ್ಲೈಂಟ್ಸ್ ಅಥವಾ ಯೋಗದ ಮೇಲೆ ಆಸಕ್ತಿ ಇದ್ದವರೆಲ್ಲ ಬಂದಿರಬಹುದು ಅಲ್ಲಿ ನೀವು ಎಷ್ಟು ಜನ ಇಂಡಿಯನ್ಸ್ ಅಲ್ಲಿ ಇದ್ದೀರಿ ನಿಮ್ಮ ಈ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ನಾವು ಐದು ಜನ ಇಂಡಿಯನ್ಸ್ ಇದ್ದೇವೆ ಮತ್ತೆ ಒಂದು ಎರಡು ಮೂರು ಜನ ವೆಸ್ಟರ್ನ್ ಟೀಚರ್ ಇದ್ದಾರೆ ಓಕೆ ಓಕೆ ಅದೇ ನಾನು ಕೇಳುವಂಥದ್ದು ಈ ಬೇರೆ ಕಡೆಯಿಂದ ಜಗತ್ತಿನ ಬೇರೆ ಕಡೆಯಿಂದ ಬರುವಂಥವರೆಲ್ಲ ನಿಮಗೆ ಇಂಡಿಯನ್ಸ್ ಟೀಚರ್ಗೆ ಟೀಚರ್ ಬಗ್ಗೆ ಅವರ ಒಲವು ಏನಿರುತ್ತೆ ಅವರ ಅಭಿಪ್ರಾಯಗಳು ಅಂತ ಅದೇ ಅವ್ರು ಮಾತಾಡೋದಂದ್ರೆ ಏನಂದ್ರೆ ಇಂಡಿಯನ್ಸ್ಗೆ ಮಾತ್ರ ಗೊತ್ತಿದೆ ಅದು ಒರಿಜಿನಲ್ ಏನು ಅದರ ಮೂಲ ಏನಿದೆ ಅವರು ಇಂಡಿಯನ್ಸ್ ಗೆ ಗೊತ್ತಿದೆ ಕೆಲ ಅಂದ್ರೆ ಬೇರೆ ದೇಶ ದೇಶದ ಟೀಚರ್ ಸಹ ಅವರು ಮಹತ್ವ ಕೊಡೋದು ಓನ್ಲಿ ಫಿಸಿಕಲ್ ಅಂದ್ರೆ ಆಸನ ಮಾತ್ರ ಅವರದ್ದು ಫೋಕಸ್ ಮಾಡೋದು ಆಸನಕ್ಕೆ ನಾವು ಹಾಗೆಲ್ಲ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಅಂತ ಇರುತ್ತಲ್ಲ ಅದರ ಬಗ್ಗೆ ಅವರು ವಿವರಣೆ ಕೊಡುವಾಗ ಗೊತ್ತಿ ಗೊತ್ತಾಗುತ್ತೆ ಓಕೆ ಇದರ ಮೂಲ ಬೇರೆನೇ ಇದೆ ಅಂತ ಹಾಗೆ ಅವರು ಇಂಡಿಯನ್ ಟೀಚರ್ ತುಂಬ ಲೈಕ್ ಮಾಡ್ತಾರೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಯಾವ ರೀತಿ ಇರಬೇಕು ಯಾವ ರೀತಿ ಫುಡ್ ಅನ್ನು ನಾವು ಜೀವನಲ್ಲಿ ಮಾತಾಡಬೇಕು ಇರಬೇಕು ಮತ್ತು ಯಾವ ರೀತಿ ನಾವು ಲೈಫ್ ಸ್ಟೈಲನ್ನು ಇದು ಮಾಡ್ಬೇಕಂತ ತುಂಬ ಜನ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ ಅಂದರೆ ಎಲ್ಲ ವಿದೇಶದಿಂದ ಬರುವವರಿಗೆ ಕೂಡ ಭಾರತೀಯರಿಗೆ ಯೋಗದ ಬಗ್ಗೆ ಇರುವಂಥ ಒಂದು ಅನುಭವ ಮತ್ತು ಒಂದು ಏನು ಯೋಗ ಪರಂಪರೆ ಬಗ್ಗೆ ಒಂದು ಆಳವಾದ ಅಧ್ಯಯನ ಮತ್ತು ಅವರದ್ದೇ ಅದ ಒರಿಜಿನ್ ಅನ್ನುವಂಥ ಬಗ್ಗೆ ಒಂದು ಏನು ವಿಶೇಷವಾದಂಥ ಒಂದು ಇದೆ ಏನು ಒಲವ್ ಸೊ ಅದನ್ನು ನಿಮ್ಮ ಹತ್ರ ಹಂಚಿಕೊಳ್ತಾರೆ 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 ಇದು ಮೇಡಮ್ ಈಗ ನೀವು ಎಸ್ ಈಗ ಆನ್ಲೈನಲ್ಲೂ ಕೂಡ ತರಗತಿ ಮಾಡ್ತೀರಿ ಮತ್ತೆ ಆಫ್ಲೈನ್ ಕೂಡ ಮಾಡ್ತೀರಿ ಆನ್ಲೈನಲ್ಲಿ ಸಾಮಾನ್ಯವಾಗಿ ಎಲ್ಲಿಯ ವಿದ್ಯಾರ್ಥಿಗಳೆಲ್ಲ ನಿಮಗೆ ಕನೆಕ್ಟ್ ಆಗ್ತಾ ಅಲ್ಲಿ ಇರೋಪ್ ಫ್ರಾನ್ಸ್ ಹ್ಞೂ ಎಸ್ ಎ ಇಂದ ಕೂಡ ಎಲ್ಲ ಇಂಡಿಯನ್ಸ್ ಕೂಡ ಮಾಡ್ತಾರೆ ಹ್ಞೂ ಹ್ಞೂ ಬೇರೆ ಬೇರೆ ದೇಶದಿಂದ ಓಕೆ ಯಾವ ರೀತಿ ನಿಮ್ಮದು ತರಬೇತಿ ಅಂತ ಹೇಳಿದ್ರೆ ನೀವು ಫಿಕ್ಸ್ಡ್ ಒನ್ ಮಂತ್ ಅಥವಾ ಅಥವಾ ರೆಗ್ಯುಲರ್ ಕಂಟಿನ್ಯೂಸ್ ಆಗ್ಯಾ ಏನದು ವಾರದಲ್ಲಿ ಒಂದು ಮೂರು ನಾಲ್ಕು ದಿವಸ ಮಾಡ್ತಾರೆ ಕೆಲವರು ರೆಗ್ಯುಲರ್ ಅಷ್ಟು ಅಂದ್ರೆ ವೀಕ್ಲಿ ಆರ್ ಟೈಮ್ಸ್ ಹಾಗೆ ಒಂದು ಗಂಟೆಯ ಆಸನ ಗಂಟೆಯ ತರಬೇತಿ ಆ ಒಂದು ಗಂಟೆಯಲ್ಲಿ ಆಸನ ಕೆಲವೊಂದು ಆಸನ ಯೋಗ ಥೆರಪಿ ಅಂತ ಹೇಳಿದ್ರೆ ಫಸ್ಟ್ಗೆ ಅವರ ಕೇಸ್ ಸ್ಟಡಿ ಅಂತ ಇರುತ್ತೆ ಆ ಕೇಸ್ ಅವರಿಗೆ ಯಾಕೆ ಬೇಕು ಯೋಗ ಯಾವ ಕಾರಣಕ್ಕಾಗಿ ಯೋಗ ಮಾಡ್ತಾ ಇದ್ದಾರೆ ಅಂತ ಅದನ್ನೆಲ್ಲ ಕೇಸ್ ಹಿಸ್ಟ್ರಿ ತೆಗಿಬೇಕು ನಾವು ಕೇಸ್ ಹಿಸ್ಟ್ರಿಯಲ್ಲಿ ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ಡಯಾಬಿಟಿಸ್ ಇದೆ ಇಂತಹ ಪ್ರಾಬ್ಲಮ್ ಹಾರ್ಮೋನ್ಸ್ ಇದು ಪ್ರಾಬ್ಲಮ್ ಇದೆ ಆ ಎಲ್ಲ ಪ್ರಾಬ್ಲಮ್ಸಿಗೆ ಯೋಗ ಥೆರಪಿಯಿಂದ ಯಾವುದು ಉತ್ತಮವಾದ ಆಸನ ಹಾಗೆ ಪ್ರಾಣಾಯಾಮ ಫಿಸಿಕಲಿ ಅಂಡ್ ಮೆಂಟಲಿ ಖಾಲಿ ದೇಹಕ್ಕೆ ಮಾತ್ರ ಅಲ್ಲ ಯೋಗ ಮಾನಸಿಕವಾಗಿ ಕೆಲವರು ಟ್ರೆಸ್ ಆಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿರ್ತಾರೆ ಮಾನಸಿಕವಾಗಿ ಅವರಿಗೆ ಪ್ರಾಣಾಯಾಮ ಹಾಗೆ ಯೋಗ ನಿದ್ರಾ ಶವಾಸನ ಹೇಗೆ ಮಾಡಬಹುದು ಅಂತ ಅದನ್ನು ನಾನು ಒಂದು ಗಂಟೆಯಲ್ಲಿ ಮಾಡಿ ತೋರಿಸ್ತೇನೆ ಅಷ್ಟೇ ನೀವೀಗ ನಿಮ್ಮ ಸಂಸ್ಥೆಯಲ್ಲಿ ನೀವು ಆನ್ಲೈನ್ ತರಗತಿಗಳನ್ನು ಮಾಡ್ತೀರಿ ನಿಮಗೆ ಬಹುಶಃ ಎಲ್ಲಿಯ ವಿದ್ಯಾರ್ಥಿಗಳೆಲ್ಲ ಕರೆಕ್ಟ್ ಆಗ್ತಾರೆ ನಮಗೆ ಇಟಲಿ ಯು ಕೆ ನಂತರ ಅಮೇರಿಕ ಮತ್ತೆ ಬ್ರಿಟನ್ ಜಪಾನ್ ಈ ರೀತಿಯಲ್ಲಿ ಒಂದು ಅದೇ ಇಪ್ಪತ್ತೈದು ದೇಶದವರು ನಮಗೆ ದೊಡ್ಡ ಪಟ್ಟಿ ಇರುತ್ತೆ ಜಾಯ್ನ್ ಆಗ್ತಾರೆ ಆನ್ಲೈನ್ ಇಂದ ಏನೆಲ್ಲ ಅವರದ್ದು ಫೀಡ್ಬ್ಯಾಕ್ಗಳು ಫೀಡ್ಬ್ಯಾಕ್ ಚೆನ್ನಾಗಿದೆ ಎಲ್ಲರೂ ತುಂಬ ಖುಷಿಯಲ್ಲಿದ್ದಾರೆ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಯಾಕೆಂತ ಹೇಳಿದ್ರೆ ಇವತ್ತು ಆನ್ಲೈನ್ನಲ್ಲಿ ಯೋಗದ ಬಗ್ಗೆ ಮಾಹಿತಿ ಕೊಡುವವರು ತರಬೇತಿ ಕೊಡುವವರು ಅಥವಾ ಕನ್ಸಲ್ಟೆನ್ಸಿ ಅಂತ ಹೇಳ್ತಾರೆ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ನಾವು ಇವತ್ತು ಆನ್ಲೈನ್ ಜಸ್ಟ್ ಏನು ನಮ್ಮ ಗ್ಯಾಜೆಟ್ ಅಲ್ಲಿ ಓಪನ್ ಮಾಡಿದರೆ ತುಂಬ ಜನ ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಸೊ ಅದಕ್ಕೆ ನಾನು ನಿಮಗೆ ಕೇಳಿದೆ ನಿಮಗೆ ವಾಟ್ಸ್ ಫೀಡ್ಬ್ಯಾಕ್ ಅಂತ ನಿಮಗೆ ನೀವು ಜಗತ್ತಿನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ನಿಮಗೆ ಕನೆಕ್ಟ್ ಆಗ್ತಾರೆ ನಿಮಗೆ ಅವರ ಅವ್ರು ಕೊಡ್ತಾ ಇರುವಂತ ಪ್ರತಿಕ್ರಿಯೆಗಳು ಪ್ರತಿಕ್ರಿಯೆ ಅಂದ್ರೆ ಅವರು ಒಂದು ಈಗ ಬೇರೆ ಕ್ಲಾಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಸಂಸ್ಕೃತದಲ್ಲಿ ನೇಮ್ ಹೇಳಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಅವರು ಅವ್ರಿಗೆ ಆಸನ ಹೀಗೆ ತೋರಿಸ್ತಾರಷ್ಟೇ ನಾವೇನು ಮಾಡ್ತಾರೆ ಅದರ ಬೆನಿಫಿಟ್ ಏನಿರುತ್ತೆ ಯಾರೆಲ್ಲ ಮಾಡ್ಬೋ ಮಾಡಬಾರ್ದು ಮತ್ತು ಅದನ್ನು ಸಂಸ್ಕೃತದಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಚೆನ್ನಾಗಿ ಅವರಿಗೆ ವಿವರಣೆ ಕೊಡುವ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹೌದೌದು ಬೇರೆಯವರ ಟೀಚರ್ಸ್ ಆಗಿ ಮಾಡೋದಿಲ್ಲ ಅದು ಬೇರೆ ಅವರು ಮಾಡಿದ್ರೆ ಆ ರೀತಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಷ್ಟೊಂದು ಡೀಟೇಲ್ ಆಗಿ ಅವರು ಓದಿರುವುದಿಲ್ಲ ಅವರು ಮೇಲಿಂದ ಮೇಲೆ ಆಸನ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವರು ತುಂಬಾ ನಮ್ಮ ಹತ್ರ ಇದು ಎಕ್ಸ್ಪ್ಲೈನ್ ಅನ್ನು ಕೇಳ್ತಾರೆ ಯಾವ ರೀತಿ ಇರಬೇಕು ಯಾವ ರೀತಿ ಇದು ಮಾಡ್ಬೇಕಂತ ಅವರು ಈಗ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಬಹುಶಃ ತುಂಬ ಬ್ಯುಸಿ ಶೆಡ್ಯೂಲ್ ಆದಂಥ ಬದುಕು ವೇಗದ ಬದುಕು ಎಲ್ಲರದ್ದು ಕೂಡ ಯುರೋಪ್ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಜನ ಎಲ್ಲ ಧ್ಯಾನದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ತೋರಿಸ್ತಾ ಇರ್ತಾರೆ ಮೆಡಿಟೇಷನ್ ಅಲ್ವಾ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮಗೆ ಈಗ ನೀವು ತುಂಬ ಜನರನ್ನು ಎಸ್ ಎ ವಿದ್ಯಾರ್ಥಿಗಳನ್ನು ಅಥವಾ ಪೇಷಂಟ್ಗಳನ್ನು ನೀವು ನೋಡಿರ್ತೀರಿ ಏನು ಹೇಳ್ತೀರಿ ನೀವು ವಿದೇಶಿ ಜನರು ಧ್ಯಾನದ ಬಗ್ಗೆ ತೋರ್ತಾ ಇರುವಂಥ ಒಲವಿನ ಬಗ್ಗೆ ವಿದೇಶಿ ಜನರು ಧ್ಯಾನದ ಬಗ್ಗೆ ತುಂಬ ಒಲವಿದೆ ಅವರಿಗೆ ಫಸ್ಟಿಗೆ ಆಸನ ಬೇಕಾಗುತ್ತೆ ನಂತರ ಧ್ಯಾನಕ್ಕೆ ಧ್ಯಾ ಆಸನ ಏನಂತ ಗೊತ್ತಾದ ನಂತರ ಅವರಿಗೆ ಧ್ಯಾನದ ಬಗ್ಗೆ ಆಸಕ್ತಿ ಬರುತ್ತೆ ಈಗ ನಮ್ಮಲ್ಲಿ ಸಹ ಯೋಗ ಇದು ಟ್ರಾನ್ಸ್ ಯೋಗದಲ್ಲಿ ಎರಡು ರೀತಿಯ ಧ್ಯಾನ ಇದೆ ಒಂದು ವೀಕೆಂಡ್ ಧ್ಯಾನ ಧ್ಯಾನ ಅಂತ ಮತ್ತೊಂದು ಸೌಂಡ್ ಹೀಲಿಂಗ್ ವಿತ್ ಸೌಂಡ್ ಅಲ್ಲಿ ಧ್ಯಾನ ಧ್ಯಾನ ಇರುತ್ತೆ ಅದಕ್ಕೆ ತುಂಬ ದೇಶದವ್ರು ಜಾಯ್ನ್ ಆಗ್ತಾರೆ ಬೇರೆ ಬೇರೆ ದೇಶದವರು ಜಾಯ್ನ್ ಆಗ್ತಾರೆ ಲೋಕಲ್ಸ್ ಜಾಯ್ನ್ ಆಗ್ತಾರೆ ಅದಕ್ಕೆ ಮೇಡಮ್ ಧ್ಯಾನದ ಬಗ್ಗೆ ಏನು ಹೇಳ್ತಾರೆ ಧ್ಯಾನದ ಬಗ್ಗೆ ಧ್ಯಾನ ಮಾಡಬೇಕಾದ್ರೆ ಆಸನ ಇಂಪಾರ್ಟೆಂಟ್ ಅದಕ್ಕೆ ಆಸನ ಮಾಡಿದ್ರೆ ಮಾತ್ರ ನಿಮಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗ್ತದೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಹಾಗೆ ಧ್ಯಾನಕ್ಕೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ಲಿ ನಾವು ರೋಹಿತಾಕ್ಷ ಮತ್ತು ನಿಶಾ ಅವ್ರಿಗೆ ನೀವು ನಿಮಗೆ ಇಬ್ಬರಿಗೆ ಕೂಡ ಕೇಳುವಂಥದ್ದು ಈಗ ನೀವು ಏನು ಇವಾಗ ತರಬೇತಿದಾರರಾಗಿ ದುಬೈಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಬಹುಶಃ ನಿಮ್ಮ ಮುಂದಿನ ಕ್ಯಾರಿಯರ್ ಬಹುಶಃ ನೀವು ಅದು ಬಯಲೇ ಕಂಟಿನ್ಯೂ ಮಾಡುವುದೋ ಅಥವಾ ಏನಿಲ್ಲ ಪ್ಲಾನ್ಗಳು ನಿಮ್ಮ ಹತ್ರ ಒಂದಷ್ಟು ಈಗ ವಿಷನ್ಗಳಿರ್ಬೋದು ಇರಬಹುದು ಈಗ ಯೋಗದ ಒಂದು ಜಗತ್ತನ್ನೇ ನೀವು ನೋಡ್ಕೊಂಡು ಬಂದ ನೆಕ್ಸ್ಟ್ ನಮಗೆ ಒಂದು ಸ್ವಂತ ಒಂದು ಸಂಸ್ಥೆ ಕಟ್ಬೇಕಂತ ಇದೆ ಇನ್ನೂ ಸಹ ಡಿಸೈಡ್ ಮಾಡಲಿಲ್ಲ ಈಗ ದುಬೈಲ್ ಅಂತ ಒಂದು ಮನಸ್ಸಿದ್ದು ದುಬೈಲಿ ಮಾಡ್ಬೇಕಂತ ಒಂದು ಸ್ವಂತ ಒಂದು ಸಂಸ್ಥೆ ಕಟ್ಬೇಕಂತ ನಂತರ ನಮಗೆ ನೂರ ತೊಂಬತ್ತಾರು ದೇಶ ಆಲ್ರೆಡಿ ಈಗ ನಮಗೆ ಟೀಚಿಂಗ್ ಕೊಡ್ತಿದ್ದೇವೆ ನಾವು ಇನ್ನು ನಮಗೆ ಆ ದೇಶಕ್ಕೆ ಹೋಗಿ ಒಂದು ತರಬೇತಿ ಕೊಡ್ಬೇಕಂದ್ ಕನಸಿದೆ ಅದು ಮತ್ತೆ ನಮ್ಮ ಇಂಡಿಯನ್ಸ್ ಇಂಡಿಯನ್ಸ್ ಗೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಯೋಗ ಅಂತ ಒಂದು ಕನಸಿದೆ ಹೆಚ್ಚಿನವರಿಗೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಅದ್ರ ಇಂಪಾರ್ಟೆನ್ಸ್ ಗೊತ್ತಿ ಗೊತ್ತಿರುತ್ತೆ ಅಂದ್ರೆ ಅವರಿಗೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಉದಾಸೀನ ಅಂತ ಹೇಳ್ಬೇಕು ಅಂದ್ರೆ ನಮ್ಮ ಈಗ ದುಬೈನಲ್ಲಿ ಆ ಲೇಸಿನೆಸ್ ಇರುವುದಿಲ್ಲ ಲೇಸಿನೆಸ್ ಇಲ್ಲ ಅವರು ಅಷ್ಟು ಕೆಲಸದ ಒತ್ತಡ ಇದ್ರೂ ಕೂಡ ಆ ಯೋಗವನ್ನು ಮಾಡಿಯೇ ಹೋದ್ರೆ ಅವರಿಗೊಂದು ಮನಸ್ಸಿಗೆ ನೆಮ್ಮದಿ ಹಾಗೆ ಹಾಗೆ ನಮ್ಮ ಇಂಡಿಯನ್ಸ್ ಕೂಡ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ರೆ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ ಯೋಗದಿಂದ ಯೋಗದಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಸೊ ರೋಹಿತಾಕ್ಷರ ತುಂಬಾ ದೊಡ್ಡ ಆ ಒಂದು ಸ್ವಂತವಾದಂತಹ ಒಂದು ಸಂಸ್ಥೆಯನ್ನು ದುಬೈಯಲ್ಲಿ ಕಟ್ಟಬೇಕು ಜೊತೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಏನು ಯೋಗದ ಬಗ್ಗೆ ಜಾಗೃತಿ ತರಬೇತಿಯನ್ನು ಶಿಕ್ಷಣ ಕೊಡಬೇಕು ಅಂತ ಎಸ್ ನಾನು ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಕರಾವಳಿಯ ಸಮಸ್ತ ವೀಕ್ಷಕರ ಪರವಾಗಿ ನಾನು ಪ್ರೀತಿಪರಕವಾದಂಥ ಧನ್ಯವಾದವನ್ನು ಹೇಳಿಕೆ ಬಯಸ್ತೇನೆ ಈ ಮಾತುಕತೆಯ ಸಮಾಪನದ ಸಂದರ್ಭದಲ್ಲಿ ಕೊನೆಯದಾಗಿ ನಾನು ಈ ಒಂದು ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮಗೆ ಇಬ್ಬರಿಗೂ ಕೂಡ ನೀವು ಬೆಳೆದು ಬಂದಂಥ ಈ ಒಂದು ದಾರಿಯಲ್ಲಿ ದಾರಿಯಲ್ಲಿ ನಿಮಗೆ ಯಾರನ್ನಾದರೂ ನಿಮ್ಮೊಂದು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಟಿ ವಿ ಮೂಲಕ ನಿಮ್ಮ ಬಂಧು ಬಳಗವು ಶಿಕ್ಷಕರು ಮಿತ್ರರು ನೀವು ಒಂದು ಕೃತಜ್ಞತೆ ಹೇಳಬೇಕಂತ ಇದ್ದರೆ ಖಂಡಿತವಾಗಿ ಹೇಳ್ಬೋದು ಈ ಒಂದು ವೇದಿಕೆಯ ಮೂಲಕ ಖಂಡಿತ ಯಾಕೆಂದರೆ ಯೋಗತ್ತ ಒಂದು ದಾರಿಯನ್ನು ತೋರಿಸಿದವರೇ ಕುಶಲಪ್ಪ ಓಕೆ

ಮೂಲಕ ಹೇಳ್ತೇನೆ ನನಗೆ ಮೊದಲ ಗುರು ತಂದೆ ಮತ್ತೆ ತಾಯಿ ಅವರಿಂದ ನಾನಿಷ್ಟು ಒಳ್ಳೆಯ ಜೀವನಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ನನ್ನ ತಂದೆ ತಾಯಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಮಾವು ಕೂಡ ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಕೂಡ ಸಪೋರ್ಟ್ ಮಾಡಿದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ದೇನೆ ಫ್ಯಾಮಿಲಿ ಮೆಂಬರ್ಸಿಗೆ ಹಾಗೆ ನನ್ನ ಗುರುಗಳು ಗುರುಗಳಿಗೆ ಇನ್ನು ನಾನು ಕಲಿತಂತ ಮಂಗಳೂರು ವಿಶ್ವವಿದ್ಯಾನಿಲಯ ಯೋಗ ತರಬೇತಿ ಅಲ್ಲಿ ಯೋಗ ವಿಜ್ಞಾನ ಅಲ್ಲಿನ ಡಾಕ್ಟರ್ ಕೃಷ್ಣ ಶರ್ಮಾ ಅವರಿಗೆ ಉದಯ ಸರಿಗೆ ಹಾಗೆ ತಿರುಮಲೇಶ್ವರ ಪ್ರಸಾದ್ ಸರ್ಗೆ ಹಾಗೆ ನನ್ನ ಥೆರಪಿಸ್ಟ್ ಯೋಗ ಥೆರಪಿಯಲ್ಲಿ ಹಾಗೆ ಕೃಷ್ಣ ಭಟ್ ಅವರಿಗೆ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಹಾಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಇವರು ಹೇಳಿದ ಹಾಗೆ ಹೇಮ ಡಿಸೋಜ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇನೆ ಧನ್ಯವಾದಗಳನ್ನು ಧನ್ಯವಾದಗಳು ಬಿ ಫೋರ್ ನ್ಯೂಸ್ ಚಾನಲ್ ನಮಗೊಂದು ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ಎಲ್ಲರಿಗೂ ನಾನು ಕೃತಜ್ಞತೆ ಧನ್ಯವಾದ ಎಸ್ 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 ಇವತ್ತಿನ ಈ ಒಂದು ಸಮಾಜಮುಖಿ ಮಾತುಕತೆಯಲ್ಲಿ ಕಥೆಯಲ್ಲಿ ರೋಹಿತಾಕ್ಷ ಮತ್ತು ನಿಷಾ ರೋಹಿತಾಕ್ಷ ಇವರು ದುಬೈಯಲ್ಲಿ ದುಬೈಯಲ್ಲಿ ಯೋಗ ತರಬೇತಿದಾರರಾಗಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಬಗೆಯನ್ನು ನಮ್ಮ ಮುಂದೆ ಇಟ್ಟರು ಜೊತೆಗೆ ಅವರ ಅನುಭವಗಳು ಮತ್ತು ದುಬೈಯ ನಿವಾಸಿಗಳು ಯೋಗವನ್ನು ಯಾವ ರೀತಿ ಸ್ವೀಕರಿಸಿದ್ದಾರೆ ಅದಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಷ್ಟೊಂದು ಒಳ್ಳೆಯ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮನ್ನು ಅಂದರೆ ಇವರು ಹೇಳ್ತಾರೆ ನಮ್ಮನ್ನು ದುಬೈಯ ಆ ಪ್ರಜೆಗಳು ಅವರದೇ ಒಂದು ಏನು ಫ್ಯಾಮಿಲಿಯ ಥರ ಥರ ನಮ್ಮನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಅಂತ ಸೊ ಮತ್ತು ಒಟ್ಟು ಆ ದುಬೈಯಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ ಕಲ ದೇಶಗಳಲ್ಲಿ ಆ ಯೋಗದ ಬಗ್ಗೆ ಒಂದು ಒಳ್ಳೆಯ ಜಾಗೃತಿ ಕೂಡ ಇದೆ ಅರಿವು ಕೂಡ ಇದೆ ಮತ್ತು ಒಂದು ಒಳ್ಳೆಯ ಆಸಕ್ತಿ ಕುದೇ ಕೂಡ ಇದೆ ಅನ್ನೋಂಥ ವಿಚಾರವನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಹೇಳಿದ ನಾನು ಮತ್ತೊಮ್ಮೆ ರೋಹಿತಾಕ್ಷ ಅವರಿಗೆ ಮತ್ತು ನಿಷಾ ಅವರಿಗೆ ಪ್ರೀತಿಪೂರ್ವಕವಾದಂತೂ ಧನ್ಯವಾದ ಈ ಒಂದು ಮಾತುಕತೆ ಸಮಾಪನ ಮಾಡ್ತಿದ್ದೇನೆ ಥ್ಯಾಂಕ್ ಯು